ತರಹದ ಜನವರಗಳು ಅದಕ್ಕೆ ನಿಷೇಧ ಮಾಡಿದ್ದಾರೆ ಅದಕ್ಕೆ ನಾವು ಸ್ಟ್ರಾಂಗ್ಲಿ ಇದನ್ನು ಖಂಡಿಸುತ್ತೇವೆ ಫಸ್ಟ್ ಆಫ್ ಆಲ್ ಸರ್ಕಾರ ಏನು ಆರ್ಡಿನೇಷನ್ ಪಾಸ್ ಮಾಡಿ ಯಾವ ನಿಮ್ಮಲ್ಲಿ ಬಲನೇ ಇಲ್ಲ ಹೌಸ್ ನಲ್ಲಿ ಬಲ ಇಲ್ಲ ನಿಮ್ಮಲ್ಲಿ ಮೆಜಾರಿಟಿ ಇಲ್ಲ ಮೆಜಾರಿಟಿ ಇಲ್ಲದ ಸಮಯದಲ್ಲಿ ಬಿಲ್ ವಾಪಸ್ ತಕೋಬೇಕು ಅದಕ್ಕೆ ಬಿಟ್ ಕೈ ಬಿಡಬೇಕು ಬಟ್ ನೀವು ಬೈ ಫೋರ್ಸ್ ಬಿಲ್ ಪಾಸ್ ಮಾಡ್ತಾ ಇದ್ದೀರಿ ಆರ್ಡಿನೇಷನ್ ಸುಗ್ರೀವಾಜ್ಞೆ ಹೊರಡಿಸಿ ಈ ಬಿಲ್ ಪಾಸ್ ಮಾಡಿ ಇದು ಒಂದರ ಒಂದು ಸೋಶಿಯಲ್ ಜಸ್ಟಿಸ್ ಆಗಲಿ ಸಾಮಾಜಿಕ ನ್ಯಾಯದ ಮೇಲೆ ಒಂದು ಬಲತ್ಕಾರ ಮಾಡಿದಂಗ ನಾವು ಇದಕ್ಕೆ ಸ್ಟ್ರಾಂಗ್ಲಿ ಅಪೋಸ್ ಮಾಡ್ತಾ ಇದ್ದೀವಿ ಸರ್ ನಾನು ಪತ್ರಿಕೆ ಮುಖಾಂತರ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀನಿ ಈಗ ನೀವೆಲ್ಲ ಹೈದರಾಬಾದ್ ಕರ್ನಾಟಕ ಭಾಗದ ಜನ ಇದ್ದೀರಿ ಮೊದಲೆಲ್ಲ ಪ್ರೈವೇಟ್ ಬಸ್ಸಸ್ ಇತ್ತು ಖಾಸಗಿ ಬಸ್ಸಸ್ ಇತ್ತು ಖಾಸಗಿ ಬಸ್ಗಳ ನ್ಯಾಷನಲೈಸ್ ಮಾಡೋ ಟೈಮ್ನಾಗ ಏನು ಮಾಡಿದ್ರು ಎಲ್ಲ ವರ್ಕರ್ಗಳಿಗೆ ಜಾಬ್ ಕೊಟ್ಟರು ಪ್ರೋಗ್ರಾಮ್ ಮಾಡಿದ್ರು ಪ್ಲ್ಯಾನ್ ಮಾಡಿದ್ರು ಸೊ ನೀವು ಇದು ಬಿಲ್ ಪಾಸ್ ಮಾಡ್ತಾ ಇದ್ದೀರಿ ನೀವೇನು ಪ್ರೋಗ್ರಾಮ್ ಮಾಡಿದಿರಿ ಇದು ಸಾಕುವಂಥ ಜನರಿಗೆ ಏನು ಪ್ರೋಗ್ರಾಮ್ ಮಾಡಿದಿರಿ ಇದು ಕಸಬಂತೆ ತಿಳ್ಕೊಂಡು ಮಾಡುವ ಬುಚ್ಚರ್ಗಳಿಗೆ ಏನು ಪ್ರೋಗ್ರಾಮ್ ಮಾಡಿದಿರಿ ಅವ್ರ ಮುಂದೆ ಭವಿಷ್ಯ ಇದು ಸ್ಟಾಪ್ ಆದಮೇಲೆ ಅವರೇನು ಉಪವಾಸ ಇರಬೇಕಾ ಭಿಕ್ಷೆ ಬೇಡಬೇಕಾ ಏನು ಪ್ರೋಗ್ರಾಮ್ ಮಾಡಿದಿರಿ ನೀವು ಈ ಜನರಿಗೋಸ್ಕರ ಏನು ಪ್ರೋಗ್ರಾಮ್ ಮಾಡಿದಿರಿ ನೀವು ಅವ್ರಿಗೆ ಜಾಬ್ ಕೊಡ್ತಾ ಇದ್ದೀರಾ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಜಾಬ್ ಇಲ್ಲ ಸೊ ಅವ್ರ ಜೀವನ ಹೇಗೆ ನಡೀಬೇಕು ಏನು ಆಲ್ಟರ್ನೇಟಿವ್ ಈ ಕಸಬು ಯಾರು ಮಾಡ್ತಾರೆ ಈ ಜಾಬ್ ಯಾರು ಮಾಡ್ತಾರೆ ಅವರಿಗೆ ಎಷ್ಟು ಮಂದಿಗೆ ಸರ್ವೆ ಮಾಡಿಸಿದಿರಿ ನೀವು ಸರ್ವೆ ಮಾಡಿಸ್ಬೇಕಿತ್ತಲ್ಲ ಈ ಕಾನೂನು ಪಾಸ್ ಮಾಡೋಕ್ಕಿಂತ ಮೊದಲೇ ನೀವು ಸರ್ವೆ ಮಾಡಿಸ್ಬೇಕಿತ್ತು ಆ ಜನರು ಇಷ್ಟು ಜನ ಇದ್ದಾರೆ ಅವ್ರದ್ದು ಏನು ಅಭಿಪ್ರಾಯ ಕೇಳಬೇಕಿತ್ತು ಒಂದು ಜನ ಅಭಿಪ್ರಾಯ ಕೇಳಿಕೊಂಡು ಏನಪ್ಪ ನೀವು ಈ ಕಸಬಿನವ್ರು ಇದ್ದೀರಿ ನಿಮ್ಮ ಕೆಲಸ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ ನಾವು ಇದೆಲ್ಲ ಎಲ್ಲ ಜಾನುವಾರು ಕಟ್ ಮಾಡೋದು ಸ್ಟಾಪ್ ಮಾಡ್ತಾ ಇದ್ದೀವಿ ಓಕೆ ನೀವು ಸ್ಟಾಪ್ ಮಾಡ್ತಾ ಇದ್ದಾಗೆ ನಿಮಗೇನು ಅನಾಹುತ ಆಗ್ತದೆ ಸರ್ಕಾರ ಅಂತಂದರೆ ಈ ದೇಶದ್ದು ಈ ರಾಜ್ಯದ್ದು ರಾಜ್ಯ ಇದ್ದಂಗವ್ರು ರಾಜ್ಯ ಪ್ರಜೆ ಬಗ್ಗೆದಾಗ ಕಳಕಳಿ ಇಂದ ಕೇಳಬೇಕು ಏನು ಕೇಳಬೇಕು ನಿಮಗೆ ಏನು ತೊಂದರೆ ಆಗ್ಬೋದು ಇದರಿಂದ ನಿಮ್ಮ ಜನಾಭಿಪ್ರಾಯ ತಗೊಂಡು ಕಸಬುದಾರರ ಜನಾಭಿಪ್ರಾಯಗಳು ತಗೊಂಡು ನೀವೊಂದು ಪ್ಲ್ಯಾನ್ ಮಾಡಿ ಪ್ರೋಗ್ರಾಮ್ ಮಾಡಿ ಈ ಕಾನೂನನ್ನು ಪಾಸ್ ಮಾಡಬೇಕಿತ್ತು ತರಾತುರಿಯಲ್ಲಿ ಈ ಬರುವ ಒಂದು ಸ್ವಲ್ಪ ಕೆಲವೊಂದು ಎರಡು ಮೂರು ಎಲೆಕ್ಷನ್ಗೋಸ್ಕರ ಇದ್ರದ್ದು ಒಂದು ಲಾಭ ಪಡಿಬೇಕೆಂಬುದು ಅವರು ದುರುದ್ದೇಶದ ಸರ್ಕಾರದ ಪಕ್ಷದ ದುರುದ್ದೇಶ ಅದಕ್ಕೋಸ್ಕರ ನಾವು ನೀವು ಈಗ ದನ ಯಾವಾಗ ಕಡಿಬೇಡದು ಹಿಂದಿನ ಕಾನ್ಸ್ಟಿಟ್ಯೂಷನ್ ಏನು ಸಂವಿಧಾನಾತ್ಮಕದಲ್ಲಿ ಏನು ಕಾನೂನುಬದ್ಧವಾಗಿದೆ ಅದರ ಪ್ರಕಾರ ನೀವು ಕಾನೂನು ಮಾಡಿರಲ್ಲ ಕಾನೂನಾಗಿಲ್ಲ ಸಂವಿಧಾನದಾಗೆ ಇಲ್ಲ ನೀವು ಕಾನೂನು ಮಾಡ್ತೀವಿ ಅಂತಂದರೆ ಅದು ಮತ್ತೆ ನಿಮ್ಮಲ್ಲಿ ಮೆಜಾರಿಟಿ ಇಲ್ಲ ಆರ್ಡಿನೇಷನ್ ಪಾಸ್ ಮಾಡ್ತೀರಿ ಅಂತಂದರೆ ಇದು ಬಲಾತ್ಕಾರ ಅಲ್ಲ ತಲಾತಲಾಂತರ ನಡೆದಂಥ ಇದು ಕೆಲಸ ಇವತ್ತೇ ಲಿಡ್ಕರ್ ಅಂತಂದು ಒಂದು ನಿಗಮ ಇದೆ ಈ ರಾಜ್ಯದ ಲಿಡ್ಕರ್ನಲ್ಲಿ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕೆ ನಿಗಮ ಇದೆ ಈಗ ನೀವು ಸ್ಟಾಪ್ ಮಾಡ್ತೀರಿ ಆ ನಿಗಮ ಕ್ಲೋಸ್ ಮಾಡ್ತೀರಾ ಆ ನಿಗಮಕ್ಕೆ ಚರ್ಮಗಳು ಎಲ್ಲಿಂದ ಸಪ್ಲೈ ಮಾಡ್ತೀರಿ ಆ ನಿಗಮದಲ್ಲಿ ಸಾವಿರಾರು ಲಕ್ಷ ಗಂಟಲೆ ಜನ ಚರ್ಮ ಕೈಗಾರಿಕೆ ಚರ್ಮ ಕುಶಲ ಕರ್ಮಿಗಳು ಅದರ ಮೇಲೆ ಅವಲಂಬಿತ ಕುಟುಂಬಗಳಿವೆ ಆ ಕುಟುಂಬ ಎಲ್ಲಿ ಹೋಗಬೇಕು ಆ ಕುಟುಂಬಗಳಿಗೋಸ್ಕರ ನೀವೇನು ಪ್ರೋಗ್ರಾಮ್ ಮಾಡಿದಿರಿ ಸರ್ಕಾರದವರು ಬೇಕಲ್ಲ ಏನೂ ಪ್ರೋಗ್ರಾಮ್ ಮಾಡಲ್ದೇನೆ ಸ್ಟಾಪ್ ಅಂತಂದರೆ ಇವ್ರು ನೆಕ್ಸ್ಟ್ ಡೇ ಏನು ಮಾಡಬೇಕು ಕುಶಲಕರ್ಮಿಗಳು ಚರ್ಮ ಕುಶಲಕರ್ಮಿಗಳು ಏನು ಮಾಡಬೇಕು ಬುಚ್ಚರ್ಸ್ ನಮ್ಮ ಕುರೇಶಿ ಸಮುದಾಯದವರು ಏನು ಅವ್ರ ಕಸುಬೇ ಇದೇ ಇದೆ ಏನು ಲೀಗಲಿಯಾಗಿ ದನಗಳಾಗಲಿ ಕೌ ಆಗಲಿ ಯಾವುದೇ ಲೀಗಲ್ ಆಗಲಿ ಲೀಗಲಿಲಿಂದ ತಗೊಂಡು ಅದಕ್ಕೆ ಕಟ್ ಮಾಡೋದಂತ ಒಂದು ಕಸುಬಿದೆ ಆ ಕಸುಬು ಕಾನೂನು ಪ್ರಕಾರ ಮಾಡ್ತಾರೆ ಅವರು ಇಲ್ಲಿಗಲ್ ಮಾಡ್ತಾ ಇಲ್ಲ ಎಲ್ಲಾದರೂ ಹೋಗಿ ಎಲ್ಲರಿಗೂ ಗೂಳಿ ಇದ್ದಿದ್ದಕ್ಕೆ ತಂದು ಕಟ್ ಮಾಡಿ ಸೇಲ್ ಮಾಡ್ತದಲ್ಲ ದೇ ಆರ್ ಡೂಯಿಂಗ್ ಲೀಗಲಿ ಯಾವಾಗ ಲೀಗಲಿ ನೀವು ಮಾಡ್ತಾ ಇದ್ದಾಗೆ ಕಾನೂನಾತ್ಮಕ ನಾವು ಕೆಲಸ ಮಾಡ್ತಾ ಇದ್ದಾಗೆ ನೀವು ನಮಗೆ ಕೇಳಬೇಕಿತ್ತಲ್ಲ ನೀವು ಇಲ್ಲಿಗಲ್ ಕೆಲಸ ಮಾಡೋರಿಗೆ ಕಾನೂನು ಪಾಸ್ ಮಾಡಿರಿ ಈಗ ಚೋರಿ ಚೋರಿ ಕರ್ತೈತೋ ಉಸ್ಕು ಜೈಲ್ ಮೇಲೆ ಪಟ್ಟ ಬಲ್ಗೆ ದಾಲು ಜೆ ಲೀಗಲಿ ಕಾಮ್ ಕರ್ನೆ ವಾಲೆಕ್ಕೂ ಆಪ್ ಲೋಕ್ ಪೂಜನಾ ನಾ ಆಪ್ ಸರ್ಕಾರ ಹೇ ಕೋನ್ ಪೂಜನಾ ಹಮಾರಾ
हम लीगली काम करने वाले हमको कौन पूछना, तुम प्रोग्राम बनाओ, तुम्हारे बच्चों का क्या हो जाएगा, तुम्हारा क्या हो जाएगा, नौजवान बच्चों का अनएम्प्लॉयमेंट कितना क्रिएट हो जाएगा, लाखों लोग हैं इधर स्टेट में, लाखों लोग इसके ऊपर डिपेंड है, वन बाय वन चैन के सिस्टम है, ये काम कट करने का बंद करें, ये कुरैशी लोग हो, कसब बुचर्स हो, ये लोगों का प्रॉब्लम, उन्हों जो चर्मा जो लेते लेदर 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 ये करते ना क्या बोल हदा करते ना हदा तंत्र कन्नड़ दिल्ली जो उसको चर्म को सॉफ्टनेस जो करते ना वो कम्युनिटी ब्लॉक, उनके बच्चे ब्लॉक, उसके बाद जो चंबार है लेदर बेसिस कम्युनिटी जो चंबार लोग है कहाँ से यहाँ से पूरा बेंगलोर तक लीडकर जो ये है वह लाखों रुपए करोड़ों रुपए इन्वेस्टमेंट करके एंटर स्टेट में उनका इंडस्ट्रीज है, उनका ऑफिसर्स है, ये सब लोग अभी मद्रास तक हमको ट्रेनिंग भेजे सो लोग हैं, हम लीडकर के डायरेक्टर था मैं वहाँ पे ट्रेनिंग जाके आ गए मैं क्या क्या कैसा करते बोल के, तो यहाँ से ये चैन यहाँ एक जगह बंद हो गए तो कितने जगह का प्रॉब्लम होते, आप वो प्रॉब्लम के लिए क्या सोल्यूशन निकाले सरकार, उसने हम इससे खंडन करते हुए ये बिल में ये इसको वापस लेना, ऑर्डिनेशन वापस लेना, क्या सिस्टम है उसको हम खंडन करते हुए, तुम सरकार जो बिल पास कर रहे उसके हिसाब से हमको प्रोग्राम दो, हमारा बच्चों को दो, हमारा यंग जनरेशन को दो, हर चीज़ जो जो ये काम करते इससे अभी दूध कौन लेना है, तुम ये काम करो सरकार तुम्हें से कहो दो तुम इस ले लो दूध और बूढ़ा हो गया ना तुम इस ले लो खरीदी मत दो हमको, हम दूध बेचने वाले हैं, हम दूध का सिस्टम से हम तुम सर्वे करो, ये 25 साल से ये बचपन से ये दूध ही बेचने वाला था तो उसको क्या होना, अभी तुम बेचने वालों को भी केस कर रहे, लेने वालों को भी केस कर रहे, डाउटफुल केस कर रहे, फिर लेना कैसा उन्हों, ये कौ लेना ये का भैंस लेना ये क्या बोलते उसको बैल लेना तो क्या कैसे लेना, हम सब के ऊपर डाउट कर रहे ना, डाउटफुल अमेंडमेंट करे आप, उसलिए हम इसको खंडन करते हुए बोलते हैं सरकार को हमारे लिए इंतजाम करके कानून पास करो।